हाय फ्रेंड्स मत्ते बेसिक ट्यूटोरियल्स फॉर यूट्यूब कन्नड़ चैनल के स्वागत नानु निम्मा संतोष गुरुराज ना वाट्सअप ना रेगुलर आगि यूज मार्ता इर्तीवि आदरे अदरल्लि बरुवंत लेटेस्ट अपडेट्स बग्गे बहळष्टु जनक्के गोत्तिरल्ल इवत्तिन वीडियोदल्लि नानु एल्लरिगू गोत्तिरबेकादंत ओंदष्टु वाट्सअप ना सीक्रेट सेटिंग्स अथवा अपडेट्स बग्गे हेळ्ता होग्तीनि ई वीडियो ना पूर्ति नोडि निमगे आ ओंदु वाट्सअप ना सेटिंग्स एनु अन्नोदु ईजी आगि अर्थ आगुत्ते प्लस नीवेनादरू फस्ट टाइम नम्म चानल अन्नु नोड्तिद्रे ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲೇ ಬರುವಂತ ಒಂದು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ಇಮೇಲ್ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ನೀವೇನಾದರೂ HTML ಅಂದ್ರೆ ವೆಬ್ ಡಿಸೈನಿಂಗ್ ಬಗ್ಗೆ ಕಲಿಬೇಕಂದ್ರೆ ಮಂತ್ಲಿ 199 ರೂಪೀಸ್ ನೀವು ಪೇ ಮಾಡಿ ಜಾಯಿನ್ ಬಟನ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಆದ್ರೆ ನೀವು ಈಜಿಯಾಗಿ ಕನ್ನಡದಲ್ಲಿ ವೆಬ್ ಡಿಸೈನಿಂಗ್ ಕೋರ್ಸ್ ನ ಕಲಿಬಹುದಾಗುತ್ತೆ ನಿಮಗೆ ಯಾವಾಗ ಅದು ಕಲಿತ ನಂತರ ಬೇಡ ಅನ್ಸುತ್ತೆ ಆಗ ನೀವು ಅದನ್ನ ಸ್ಟಾಪ್ ಮಾಡಬಹುದಾಗುತ್ತೆ ಈಗ ಆ ವಾಟ್ಸ್ಆಪ್ ನ ಸೀಕ್ರೆಟ್ ಸೆಟ್ಟಿಂಗ್ಸ್ ಏನು ಅಂತ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ ನಾನೇಳಂತ ಈ ವಾಟ್ಸ್ಆಪ್ ಸೀಕ್ರೆಟ್ ಸೆಟ್ಟಿಂಗ್ಸ್ ನಿಮಗೆ ಸಿಗಬೇಕಂದ್ರೆ ಫಸ್ಟ್ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ವಾಟ್ಸ್ಆಪ್ ನ ಅಪ್ಡೇಟ್ ಮಾಡಬೇಕಾಗುತ್ತೆ ಆನಂತರ ನಾನು ಹೇಳಂತ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸೋ ನಾನು ಹೇಳಂತ ಲಾಸ್ಟ್ ಅಪ್ಡೇಟ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೋ ಹಾಗಾಗಿ ಯಾವುದನ್ನ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ವಾಟ್ಸ್ಆಪ್ ಅಲ್ಲಿ ಯಾರದಾದ್ರು ಸ್ಟೇಟಸ್ ನೋಡೋಂತ ಟೈಮ್ ಅಲ್ಲಿ ಈ ರೀತಿ ಟಚ್ ಮಾಡಿದಾಗ ಅದು ಮೂವ್ಮೆಂಟ್ ಆಗ್ತಿರುತ್ತೆ ನಾವು ಅಲ್ಲಿ ಇರಂತ ಟೆಕ್ಸ್ಟ್ ನ ಓದಬೇಕಂದ್ರೆ ಈ ರೀತಿ ನಾವು ಪ್ರೆಸ್ ಮಾಡಿ ಹಿಡಿದು ಅದನ್ನ ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ಸೋ ಬಟ್ ನಾನು ಹೇಳಂತ ಈ ಟ್ರಿಕ್ ಯೂಸ್ ಮಾಡಿದ್ದೆ ಆದ್ರೆ ನಿಮಗೆ ಸ್ಟೇಟಸ್ ಅನ್ನೋದು ಅಲ್ಲೇ ಸ್ಟಾಪ್ ಆಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಜಸ್ಟ್ ಮೂರು ಬೆರಳಲ್ಲಿ ಈ ತರ ಟಚ್ ಮಾಡಿದ್ದೆ ಆದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅನ್ನೋದು ಅಲ್ಲೇ ಸ್ಟಾಪ್ ಆಗುತ್ತೆ ನೀವು ಅದನ್ನ ನೋಡಿದ ನಂತರ ಜಸ್ಟ್ ಈ ತರ ಟ್ಯಾಪ್ ಮಾಡಿದ್ರೆ ಅದು ಅಲ್ಲಿಂದ ಮೂವ್ ಆಗುತ್ತೆ ಮತ್ತೊಮ್ಮೆ ನಾನು ಹೇಳ್ತೀನಿ ನೋಡಿ ಈ ಸ್ಟೇಟಸ್ ಅನ್ನು ಓಪನ್ ಮಾಡಿದ್ದೀನಿ ಜಸ್ಟ್ ಮೂರು ಬೆರಳಲ್ಲಿ ಈ ತರ ಟ್ಯಾಪ್ ಮಾಡಿದ್ದೆ ಆದ್ರೆ ನಿಮಗೆ ವಾಟ್ಸ್ಆಪ್ ಸ್ಟೇಟಸ್ ಅನ್ನೋದು ಅಲ್ಲೇ ಸ್ಟಾಪ್ ಆಗಿರುತ್ತೆ ಸೋ ದೊಡ್ಡ ದೊಡ್ಡ ಟೆಕ್ಸ್ಟ್ ಇದ್ದಂತ ಟೈಮ್ ಅಲ್ಲಿ ನೀವು ಅದನ್ನ ನೀಟಾಗಿ ಓದ್ಕೊಳ್ಳಕ್ಕೆ ಇದು ಹೆಲ್ಪ್ ಆಗುತ್ತೆ ಇದು ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ ಇನ್ನು ಸೆಕೆಂಡ್ ಸೀಕ್ರೆಟ್ ಸೆಟ್ಟಿಂಗ್ ಸಹ ಸ್ಟೇಟಸ್ ಗೆ ಸಂಬಂಧಪಟ್ಟಿರಂತದೆ ಸಾಮಾನ್ಯವಾಗಿ ನಾವು ಯಾವಾಗಲಾದರೂ ಒಳ್ಳೆ ಸ್ಟೇಟಸ್ ನ ಹಾಕಿದಾಗ ನಮ್ಮ ಫ್ರೆಂಡ್ಸ್ ಅದನ್ನ ಕೇಳ್ತಿರ್ತಾರೆ ನಮಗೆ ಆ ಸ್ಟೇಟಸ್ ನ ಫಾರ್ವರ್ಡ್ ಮಾಡಿ ಅಂತ ಅಂತ ಟೈಮ್ ಅಲ್ಲಿ ನಾವು ನಮ್ಮ ಮೊಬೈಲ್ ನಲ್ಲಿ ಅದನ್ನ ಸೇವ್ ಮಾಡಿ ಆನಂತರ ಕಳಿಸ್ತಿರ್ತೀವಿ ಬಟ್ ಈಗ ವಾಟ್ಸ್ಆಪ್ ಅಲ್ಲಿ ಹೊಸ ಅಪ್ಡೇಟ್ ಅನ್ನು ಬಂದಿದೆ ಜಸ್ಟ್ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಮೂರು ಡಿಜಿಟ್ ಅನ್ನೋದು ಕಾಣುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಆನಂತರ ನಿಮಗೆ ಇಲ್ಲಿ ಮೂರು ಡಿಜಿಟ್ ಅನ್ನೋದು ಕಾಣುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೀವು ಶೇರ್ ಅಥವಾ ಫಾರ್ವರ್ಡ್ ಮಾಡಬಹುದು ಶೇರ್ ಅಂತ ಕೊಡೋದ್ರ ಮೂಲಕ ಅದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಅಥವಾ ಇಮೇಲ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಗೆ ಕಳಿಸ್ಕೊಡಬಹುದಾಗುತ್ತೆ ಸೋ ಈ ರೀತಿ ನೀವು ನಿಮ್ಮ ಒಂದು ಸ್ಟೇಟಸ್ ನ ನಿಮಗೆ ಬೇಕಾದಂತ ಅವರ ಜೊತೆ ಇಲ್ಲಿಂದನೇ ಡೈರೆಕ್ಟ್ ಆಗಿ ಶೇರ್ ಮಾಡಬಹುದಾಗುತ್ತೆ ಇನ್ನ ಮೂರನೇ ಸೆಟ್ಟಿಂಗ್ ನೋಡೋದಾದ್ರೆ ಸಾಮಾನ್ಯವಾಗಿ ನಮ್ಮ ಮನೆಯವರಿಗೆ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ನಮಗೆ ಇಮೇಜ್ ನ ಟೆಕ್ಸ್ಟ್ ಜೊತೆ ಕಳಿಸ್ತಿರ್ತಾರೆ ಅಂತ ಟೈಮ್ ಅಲ್ಲಿ ನಾವು ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ನ ಕಾಪಿ ಮಾಡ್ಕೊಳ್ಳೋದು ಕಷ್ಟ ಉದಾಹರಣೆಗೆ ನಾನು ಇದನ್ನ ಕಾಪಿ ಮಾಡಬೇಕಂತ ಟ್ರೈ ಮಾಡಿದ್ರೆ ಆ ಟೆಕ್ಸ್ಟ್ ಮಾತ್ರ ಕಾಪಿ ಆಗಲ್ಲ ಸೋ ನಮ್ಗೆ ಕೇವಲ ಅಲ್ಲಿರೋಂತ ಟೆಕ್ಸ್ಟ್ ಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಸಿಂಪಲ್ ಆ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಮತ್ತೆ ಆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಕೆಳಗಡೆ ಇಲ್ಲಿ ಟೆಕ್ಸ್ಟ್ ಅನ್ನೋದು ಕಾಣುತ್ತೆ ಇದರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡಿದಿದ್ದೆ ಆದ್ರೆ ಮೆಸೇಜ್ ಕಾಪಿಡ್ ಅಂತ ಬರುತ್ತೆ ಸೋ ಆನಂತರ ನೀವು ಇದನ್ನ ಯಾರಿಗಾದರೂ ಫಾರ್ವರ್ಡ್ ಮಾಡುವಾಗ ಜಸ್ಟ್ ಆ ಒಂದು ಟೆಕ್ಸ್ಟ್ ನ ಪೇಸ್ಟ್ ಮಾಡಿಬಿಟ್ಟು ಕಳಿಸ್ಕೊಡಬಹುದಾಗುತ್ತೆ ಸೋ ಬಹಳಷ್ಟು ಜನಕ್ಕೆ ಇದನ್ನ ಕಳಿಸೋ ಪ್ರಾಬ್ಲಮ್ ಆಗ್ತಿರುತ್ತೆ ಸೋ ಈ ಒಂದು ಟ್ರಿಕ್ ಯೂಸ್ ಮಾಡಿದ್ದೆ ಆದ್ರೆ ನೀವು ಆ ಇಮೇಜ್ ಜೊತೆ ಬಂದಿರೋ ಟೆಕ್ಸ್ಟ್ ನ ಕಾಪಿ ಮಾಡಿ ನಿಮ್ಗೆ ಬೇಕಾದಂತ ಅವ್ರಿಗೆ ಕಳಿಸ್ಕೊಡಬಹುದಾಗುತ್ತೆ ಇನ್ನು ನಾಲ್ಕನೇ ಸೆಟ್ಟಿಂಗ್ ನೋಡೋದಾದ್ರೆ ನಮ್ಗೆ ಯಾರಾದರೂ ಓದ್ ಕಳಿಸಿರೋ PDF ಆಗ್ಲಿ ಅಥವಾ ಲಿಂಕ್ಸ್ ಆಗ್ಲಿ ಅಥವಾ ನಿಮ್ಗೆ ಯಾವ್ದಾದ್ರೂ ಒಂದು ಡಾಕ್ಯುಮೆಂಟ್ ಆಗ್ಲಿ ನೀವು ಹುಡುಕ್ಬೇಕಂದ್ರೆ ಬಹಳ ಟೈಮ್ ಅನ್ನ ತಗೊಳುತ್ತೆ ಈ ರೀತಿ ನೀವು ಹೋಗಿ ಅದನ್ನ ಹುಡುಕ್ಬೇಕಾಗುತ್ತೆ ಬಟ್ ಈ ಒಂದು ಟ್ರಿಕ್ ಯೂಸ್ ಮಾಡಿದ್ದೆ ಆದ್ರೆ ನೀವು ಸಿಂಪಲ್ ಆಗಿ ಎಲ್ಲಿ ನಿಮ್ಗೆ PDF ಇದೆ ಎಲ್ಲಿ ವರ್ಡ್ ಫೈಲ್ ಇದೆ ಎಲ್ಲಿ ಲಿಂಕ್ಸ್ ಇದೆ ಅಂತ ಈಸಿಯಾಗಿ ನೀವು ಕಂಡುಹಿಡಿಯಬಹುದಾಗುತ್ತೆ ಸಿಂಪಲ್ ನೀವು ಯಾರ ಒಂದು ಕಾಂಟ್ಯಾಕ್ಟ್ ಇಂದ ಆ ಒಂದು ಡಾಕ್ಯುಮೆಂಟ್ಸ್ ನ ಹುಡುಕ್ಬೇಕು ಅಂತ ಇರ್ತೀರಾ ಆ ಕಾಂಟ್ಯಾಕ್ಟ್ಸ್ ಮೇಲೆ ಟ್ಯಾಪ್ ಮಾಡಿ ಅದಾದ ನಂತರ ನಿಮ್ಗೆ ಇಲ್ಲಿ ಮೀಡಿಯಾ ಲಿಂಕ್ ಅಂಡ್ ಡಾಕ್ಸ್ ಅಂತ ಕಾಣುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿ ನೋಡಿ ಇಲ್ಲಿ ಅವ್ರು ಕಳಿಸಿರೋಂತ ಮೀಡಿಯಾ ಎಲ್ಲ ಒಂದ್ ಕಡೆ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ ಕಡೆ ಬರುತ್ತೆ ಲಿಂಕ್ಸ್ ಎಲ್ಲ ಒಂದ್ ಕಡೆ ಬರುತ್ತೆ ಸೊ ಈ ರೀತಿ ನೀವು ಪರ್ಟಿಕ್ಯುಲರ್ ಬೇಕಾದಂತ PDF ಫೈಲ್ ಆಗಲಿ ಅಥವಾ ಒಂದು ಟೆಕ್ಸ್ಟ್ ಫೈಲ್ ಆಗಲಿ ಅಥವಾ ಒಂದು ವರ್ಡ್ ಫೈಲ್ ಆಗಲಿ ಈಸಿಯಾಗಿ ಡಾಕ್ಯುಮೆಂಟ್ಸ್ ಇಂದ ನೀವು ಫೈಂಡ್ ಔಟ್ ಮಾಡಬಹುದಾಗುತ್ತೆ ಆನಂತರ ಅದನ್ನ ನೀವು ಯೂಸ್ ಮಾಡಬಹುದಾಗುತ್ತೆ ಸೊ ಈ ರೀತಿ ನೀವು ಬೇಕಾದಂತ ಫೈಲ್ ನ ಹುಡುಕಕ್ಕೆ ಬಹಳ ಟೈಮ್ ಸ್ಪೆಂಡ್ ಮಾಡೋದ್ರ ಬದಲು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಡಾಕ್ಯುಮೆಂಟ್ಸ್ ಅಥವಾ ಲಿಂಕ್ಸ್ ಅಥವಾ ಮೀಡಿಯಾ ಯಾವ್ದು ಬೇಕು ನೀವು ಅಲ್ಲಿ ಬಂದು ಅದನ್ನ ಸೆಲೆಕ್ಟ್ ಮಾಡಿ ಯೂಸ್ ಮಾಡಬಹುದಾಗುತ್ತೆ ಇನ್ನು ಲಾಸ್ಟ್ ಸೆಟ್ಟಿಂಗ್ ನೋಡೋದಾದ್ರೆ ನೀವು ಯಾರ ಜೊತೆ ಆದರೂ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಬೇಕಂದ್ರೆ ಅವರ ನಂಬರ್ ಅನ್ನೋದು ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗಿರಬೇಕಾಗುತ್ತೆ ಈಗ ವಾಟ್ಸ್ಆಪ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನೋದು ಬಂದಿದೆ ನೀವು ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿದ್ರೆ ಈ ರೈಟ್ ಸೈಡ್ ಅಲ್ಲಿ ಒಂದು ನಿಮಗೆ QR ಕೋಡ್ ನ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ ನೋಡಿ ಇದನ್ನ ಯಾರಾದರೂ ಸ್ಕ್ಯಾನ್ ಮಾಡಿದ್ದೆ ಆದ್ರೆ ನನ್ನ ನಂಬರ್ ಅನ್ನೋದು ಅವರ ಮೊಬೈಲ್ ಅಲ್ಲಿ ಸೇವ್ ಆಗುತ್ತೆ ಅದೇ ರೀತಿ ಸ್ಕ್ಯಾನ್ ಕೋಡ್ ಅಂತ ಕೊಟ್ಟು ನಿಮ್ಗೆ ಯಾರಾದರೂ ಆ ಒಂದು QR ಕೋಡ್ ನ ಕಳಿಸಿದ್ದೆ ಆದ್ರೆ ನೀವು ಸ್ಕ್ಯಾನ್ ಮಾಡಿದ್ರೆ ತಕ್ಷಣ ಅದು ನಿಮ್ಮ ಮೊಬೈಲ್ ಅಲ್ಲಿ ನೀವು ಸೇವ್ ಮಾಡಬಹುದಾಗುತ್ತೆ ಅವ್ರ ಕಾಂಟ್ಯಾಕ್ಟ್ ನ ನಿಮ್ಗೆ ಒಂದ್ ಸೆಕೆಂಡ್ ಒಳಗಡೆ ಅವ್ರ ಕಾಂಟ್ಯಾಕ್ಟ್ ನ ಸೇವ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ ಅನ್ನು ಸಿಗುತ್ತೆ ಒಂದ್ ವೇಳೆ ಅವರೇನಾದ್ರೂ ದೂರ ಇದ್ರೆ ಜಸ್ಟ್ ನೀವು ಈ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಮೈ ಕೋಡ್ ಅಂತ ಬರುತ್ತೆ ಅನಂತ ಇಲ್ಲಿ ಶೇರ್ ಅಂತ ಕೊಟ್ಟು ನೀವು ಈ ಒಂದು QR ಕೋಡ್ ನ ಅವ್ರ ಜೊತೆ ಶೇರ್ ಮಾಡಬಹುದಾಗುತ್ತೆ ಆಗ ಅವರು ಜಸ್ಟ್ ಅದನ್ನ ಸ್ಕ್ಯಾನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು
ಮಾಡಿ ನಿಮ್ಮ ಜೊತೆ ಅವರು ಚಾಟ್ ಮಾಡುತ್ತಿದ್ದಾರೆ ಅಂದಾಗ ನೀವು ಜಸ್ಟ್ ನಿಮ್ಮ ಮೊಬೈಲ್ ಟಚ್ ಮಾಡಿ ರೀಸೆಟ್ QR ಕೋಡ್ ಅಂತ ಕೊಟ್ಟಿದ್ದೆ ಆದ್ರೆ ಇಲ್ಲಿ ಇರೋ ಅಂತ QR ಕೋಡ್ ಅನ್ನೋದು ರೀಸೆಟ್ ಆಗಿ ಹೊಸದಾಗಿ QR ಕೋಡ್ ಅನ್ನೋದು ಜನರೇಟ್ ಆಗುತ್ತೆ ಆಗ ಹಳೆದ ಯಾವುದು ಕಳಿಸಿರ್ತೀರಾ ಅದು ವರ್ಕ್ ಆಗಲ್ಲ ಸೋ ಈ ರೀತಿ ನೀವು ಅದನ್ನ ಜಾಸ್ತಿ ಜನ ಯೂಸ್ ಮಾಡದೇನೂ ಸಹ ಅವಾಯ್ಡ್ ಮಾಡಬಹುದಾಗುತ್ತೆ ಯಾರಿಗೆ ಬೇಕೋ ಅವರಿಗೆ ಮಾತ್ರ ನೀವು QR ಕೋಡ್ ನ ಕಳಿಸಿ ಆನಂತರ ನೀವು ಬೇಕಾದ್ರೆ ಅದನ್ನ ರೀಸೆಟ್ ಮಾಡಬಹುದಾಗುತ್ತೆ ಸೋ ಫ್ರೆಂಡ್ಸ್ ಇದಿಷ್ಟ ಆಗಿತ್ತು WhatsApp ನ ಲೇಟೆಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಆದ್ರೆ ಲೈಕ್ ಮಾಡೋದು ಮರಿಬೇಡಿ ತಪ್ಪದೆ ನಿಮ್ಮ ಮನೆಯವರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ WhatsApp ಅಲ್ಲಿ Instagram ಅಲ್ಲಿ Facebook ಅಲ್ಲಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆಗಳು ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್